ನನಗೆ ಖಂಡಿತ ನನಗೆ ಸಿದ್ದರಾಮಯ್ಯ ಸಾಹೇಬರ ವ್ಯಾಖ್ಯಾನ ಇದೆಯಲ್ಲ ಪ್ರಬುದ್ಧತೆಯ ವ್ಯಾಖ್ಯಾನ ಸಿದ್ದರಾಮಯ್ಯನವರ ಡಿಕ್ಷನರಿನಲ್ಲಿ ಇದೆಯಲ್ಲ ಆ ತರ ಪ್ರಬುದ್ಧತೆ ಖಂಡಿತ ನನಗಿಲ್ಲ ಅವರು ಹೇಳಸುವಂತಂದ್ರೂ ಕೂಡ ನನಗೇನು ಬೇಸರ ಇಲ್ಲ ಕಳೆದ 9 ವರ್ಷಗಳಿಂದ ನಾನು ಯಾವಾವ ಪ್ರಶ್ನೆ ಕೇಳ್ತೀನಿ ನಾನು ಯಾವಾವಾಗ ಅವರ ತೀಕ್ಷ್ಣ ಪರೀಕ್ಷೆಗೆ ಪ್ರಶ್ನೆಗೆ ಗುರಿಪಡಿಸ್ತೀನಿ ಆ ಉತ್ತರ ಕೊಡೋದು ಬಿಟ್ಟು ಅವರು ಯಾವಾಗಲೂ ಕೂಡ ನಾನು ಏನು ಮಾಡ್ತಾರೆ ಅಂತಂದ್ರೆ ಅವನ ಮೆಚರ್ಡ್ ಅವನ ಚೈಲ್ಡ್ ಅವನ ಹೇಳಸು ಹೌದು ಸರ್ ನಾನೆಲ್ಲದನ್ನು ಒಪ್ಪಿಕೊಳ್ತೀನಿ ಸರ್ ನೀವು ಇಷ್ಟೊಂದು ಬುದ್ಧಿವಂತರಲ್ಲ ಸರ್ ನೀವು ನಿಮಗೆ ಇಷ್ಟು ಬುದ್ಧಿವಂತರಾದವರು ನಿಮಗೆ ಕರ್ನಾಟಕದ ಹಣಕಾಸು ಪರಿಸ್ಥಿತಿ ಹೇಗಿದೆ ಅನ್ನೋ ಕನಿಷ್ಠ ಅರಿವು ಇಟ್ಕೊಳ್ಳದಲ್ಲೇ 5 ಗ್ಯಾರಂಟಿ ಅನೌನ್ಸ್ ಮಾಡಿ ಈಗ ವಿಲವಿಲ್ಲ ಒದ್ದಾಡ್ತಿದ್ದೀರಲ್ಲ ಸರ್ ನಿಮ್ಮ ಮೆಚುರಿಟಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತ ಕರ್ನಾಟಕದ ಜನಕ್ಕೆ ಸಾಬೀತಾಗಿದೆ 59,000 ಕೋಟಿ ರೂಪಾಯಿ ಈ ಒಂದು 5 ಗ್ಯಾರಂಟಿಗಳನ್ನ ಕೊಡ್ಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದೀರಿ ಸರ್ ನಾನು ಪ್ರಶ್ನೆ ಇಷ್ಟೇನೆ ನಾನು ಎಳಸೇ ಇರ್ಬೋದು ನಾನು ಚೈಲ್ಡೇ ಇರ್ಬೋದು ಅಥವಾ ನಾನು ಅಪ್ರಬುದ್ಧನೇ ಇರ್ಬೋದು ನೀವು ಬಹಳ ಪ್ರಬುದ್ಧರಲ್ಲ ಸರ್ 13 ಬಜೆಟ್ ಕೊಟ್ಟಿದ್ದೀರಲ್ಲ ಸರ್ ನಾನು ನಿಮ್ಮನ್ನ ಒಂದು ಇನೋಸೆಂಟ್ ಕ್ವಶನ್ ಭಾಳ ಮುಗ್ಧವಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅದನ್ನು ಚೈಲ್ಡ್ ಅಂತ ಭಾವಿಸ್ಕೊಟ್ಬಿಡಿ ಒಂದು ಮನೆಯಲ್ಲಿ ಮಗು ವಿಮಾನ ಯಾಕೆ ಹಾರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಹಾರದ್ರದ್ದು ಅದ್ರದ್ದೇನು ಅದ್ರ ಕಾ ಇದ್ರ ಹಿಂದಿರುವಂಥ ಟೆಕ್ನಾ ಏನು ಇಂಜಿನಿಯರಿಂಗ್ ಏನು ಅನ್ನೋದನ್ನು ಹೇಳ್ಕೊಡ್ತಾರಲ್ಲ ಹಾಗೆ ನಾನು ನಿಮ್ಗೆ ಕೇಳ್ತಿದ್ದೀನಿ ಈ 59,000 ಕೋಟಿ ರೂಪಾಯಿ ಎಲ್ಲಿಂದ ತರ್ತೀರಿ ಸರ್ ರಾಜ್ಯದಲ್ಲಿ ನಮಗೆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಲಿಕ್ಕಿರುವಂತಹ ವಿಧಾನಗಳು ಯಾವುದು KSRTCಯವರಿಗೆ BMTCಯವರಿಗೆ ಲೆಟ್ರ್ ಬರೆದಿರಲ್ಲ ಸಂಬಳ ಸವಲತ್ತನ್ನು ಕೊಡೋದಕ್ಕೆ ಡೀಸೆಲ್ ತುಂಬಿಸೋದಕ್ಕೆ ನಾವು ದುಡ್ಡು ಕೊಡಲ್ಲ ಅಂದಿದ್ದೀರಲ್ಲ ಅಲ್ಲೇ ಇಮ್ಮೆಚುರಿಟಿ ಗೊತ್ತಾಗುತ್ತಲ್ವ ಸರ್ ನಿಮಗೆ ಮತಾಂತರ ನಿಷೇಧ ಕಾಯ್ದೆಯನ್ನು ಪಠ್ಯಪುಸ್ತಕವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ನಿರ್ಧಾರ ತೊಳ್ತಿರಲ್ಲ KERCಯವರು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನವರು ಕರೆಂಟ್ ಬಿಲ್ಲನ್ನು ಹೆಚ್ಚು ಮಾಡಿದ್ರಲ್ಲ ಸರ್ ಅದನ್ನು ಇದೇ ಥರ ಆದೇಶದಿಂದಾಗಿ ಅದನ್ನು ರದ್ದು ಮಾಡಿ ಸರ್ ಅದನ್ನು ನಿಮ್ಮ ಮೆಚುರಿಟಿ ತೋರಿಸಿ ಸರ್ ನೀವು ಅಲ್ಲಿ ಮೆಚುರಿಟಿ ತೋರಿಸೋಕ್ಕಾಗಲ್ವಾ ನಾನು ಕೇಳ್ತಿರೋದು ನಾನು ಮತ್ತೊಂದ್ಸರಿ ರಿಪೀಟ್ ಮಾಡ್ತೀನಿ ನಾನೊಂದು ಇನೋಸೆಂಟ್ ಕ್ವಶನ್ನು ಚೈಲ್ಡ್ ಥರನೇ ನಾನು ಕೇಳ್ತಾ ಇದ್ದೀನಿ ಈ 59,000 ಕೋಟಿ ರೂಪಾಯಿನ ಎಲ್ಲೆಲ್ಲಿಂದ ತರ್ತೀರಿ ದಯವಿಟ್ಟು ಹೇಳಿ ಸರ್ ನೀವು ಬಹಳ ಮೇಧಾವಿಗಳು ವಿಶ್ವದ ಅತ್ಯಂತ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರು ನೀವು ಈ 59,000 ಕೋಟಿ ರೂಪಾಯಿನ ಯಾವ್ಯಾವ ಮೂಲದಿಂದ ತರ್ತೀನಿ ಅಂತ ಹೇಳೋ ಮುಖಾಂತರವಾಗಿ ನನ್ನಲ್ಲಿರುವಂಥ ಅಪ್ರಬುದ್ಧತೆಯನ್ನ ಹೋಗಲಾಡಿಸಿ ಅದರ ಜೊತೆಗೆ ಕರ್ನಾಟಕದ ಮಹಾಜನತೆಗೆ ತಮ್ಮ ಜ್ಞಾನದ ಅರಿವನ್ನು ಜ್ಞಾನದ ಅರಿವು ಮತ್ತು ಆಳವನ್ನು ಕೂಡ ನೀವು ಸಾಬೀತುಪಡಿಸಿ ಅಂತ ನಾನು ನಿಮ್ಮನ್ನು ಅವ್ರನ್ನ ಕೇಳ್ಕೊಳ್ತೀನಿ ನಾನು ಅವರಿಗೆ ಇನ್ನೊಂದು ಈ ಅಪ್ರಬುದ್ಧತೆ ಪ್ರಬುದ್ಧತೆ ಇದರ ಬಗ್ಗೆ ಇನ್ನೊಂದು ಮಾತಾಡ್ಲಿಕ್ಕೆ ಬಯಸ್ತೀನಿ ಸರ್ ನಿಮ್ಮಂಥ ಸೀನಿಯರ್ ಮೋಸ್ಟ್ ರಾಜಕಾರಣಿಗಳ ಪ್ರಕಾರ ಪ್ರಬುದ್ಧತೆ ಅಂದರೆ ಏನು ಸರ್ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ 2013ರಲ್ಲಿ ಕೊರಟಗೆರೆಯಲ್ಲಿ ಸ್ವಜಾತಿಯವರನ್ನು ಚೂಬಿಟ್ಟು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ಜಿ ಪರಮೇಶ್ವರವರನ್ನು ಸೋಲಿಸಿ ರಾಜಕೀಯ ಎದುರಾಳಿಯನ್ನು ಚುನಾವಣೆಯಲ್ಲಿ ಮುಗಿಸೋದಿದೆಯಲ್ಲ ಅದನ್ನು ನೀವು ಪ್ರಬುದ್ಧತೆ ಅಂತ ಭಾವಿಸಿದರೆ ಸರ್ ನನಗೆ ಅಂಥ ಪ್ರಬುದ್ಧತೆ ಬೇಡ ಸರ್ ಒಂದು ನಿಮಿಷ ನಾನು ಹೇಳೋರು ಕೇಳ್ಕೊಳ್ರಿ ಅದೇ ರೀತಿ ಮಗ ಮೊಮ್ಮಗನ್ನು ರಾಜಕೀಯಕ್ಕೆ ತರಬೇಕು ಅವ್ರ ರಾಜಕೀಯ ಭವಿಷ್ಯವನ್ನು ಗಟ್ಟಿಗೊಳಿಸಬೇಕು ಅನ್ನೋದನ್ನು ಅದಕ್ಕೆ ಪೂರಕ ಪ್ರಯತ್ನ ಮಾಡೋದಿದೆಯಲ್ಲ ಅದನ್ನು ಪ್ರಬುದ್ಧತೆ ಅನ್ನೋದಾದರೆ ದಯವಿಟ್ಟು ನನಗಂಥ ಪ್ರಬುದ್ಧತೆ ಬೇಡ ಸರ್ ಯಾರು ನಿಮ್ಮನ್ನು 2 ಸರಿ ಉಪಮುಖ್ಯಮಂತ್ರಿ ಮಾಡಿ ನಿಮಗೆ ರಾಜಕೀಯ ಅಸ್ತಿತ್ವವನ್ನು ತಂದುಕೊಟ್ರೋ ಅಂತಹ ಹಿರಿಯ ನಾಯಕರಾಗಿರುವಂತಹ HD ದೇವೇಗೌಡರನ್ನ ಏಕವಚನದಲ್ಲಿ ನಿಂದಿಸುವಂಥದ್ದು ತಾತ್ಸಾರದಿಂದ ಮಾತಾಡುವಂಥದ್ದು ಪ್ರಬುದ್ಧತೆ ಅನ್ನೋದಾದರೆ ಸರ್ ಆ ಪ್ರಬುದ್ಧತೆ ನೀವೇ ಇಟ್ಕೊಳ್ಳಿ ಸರ್ ನಂಗೆ ಬೇಡದು ರಾಜಕೀಯ ಎದುರಾಳಿಗಳನ್ನು ಹಿರಿಯರನ್ನು ಸದಾ ತುಚ್ಛವಾಗಿ ಮಾತಾಡುವಂಥದ್ದನ್ನು ನೀವು ಪ್ರಬುದ್ಧತೆ ಅನ್ನೋದಾದರೆ ದಯವಿಟ್ಟು ನನಗೆ ಆ ಪ್ರಬುದ್ಧತೆ ಬೇಡ ಸರ್ ನನಗೆ ಹಾಗೆ ಗೆಲ್ಲಲಿಕ್ಕೆ ಯಾರ್ಯಾರ್ದೋ ಸಹಾಯ ಪಡ್ಕೊಳ್ಳೋಂಥದ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಂಥದ್ದನ್ನು ನೀವು ಪ್ರಬುದ್ಧತೆ ಅನ್ನೋದಾದರೆ ನನಗೆ ಆ ಪ್ರಬುದ್ಧತೆ ಬೇಡ ಸರ್ ರಾಜ್ಯದ ಜನರನ್ನು ಗ್ಯಾರಂಟಿಗಳ ಮುಖಾಂತರವಾಗಿ ದಾರಿ ತಪ್ಪಿಸಿ ಆನಂತರ ಬರೆ ಹಾಕೋದಿದೆಯಲ್ಲ ಅದನ್ನು ಪ್ರಬುದ್ಧತೆ ಅನ್ನೋದಾದರೆ ಆ ಪ್ರಬುದ್ಧತೆ ನನಗೆ ಬೇಡ ಕೇಂದ್ರ ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮುಖಾಂತರವಾಗಿ 5 ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಿದೆ ಹ್ಯಾಂಡ್ಲಿಂಗ್ ಚಾರ್ಜಸ್ಸನ್ನು ತೊಗೊಳ್ತಿಲ್ಲ 10 ಕೆಜಿನ ನಾನು ಕೊಡ್ತೀನಿ ಅಂತ ಹೇಳಿದವರು ನೀವು ಕೊಡಬೇಕಾದ್ರೆ ನೀವೇನು ಮೋದಿಜಿ ಕೇಳ್ಕೊಡ್ತೀನಿ ಕೊಟ್ಟಿದ್ದೀರ ನೀವು ಅವಾಗ ಗ್ಯಾರಂಟಿನ ನೀವು ಕೊಡಬೇಕಾದ್ರೆ ಅಲ್ವಲ್ಲ ಈಗ ಬಂದು ಮೋದಿಜಿನ ಭಯ ಅಂತದಿದೆಯಲ್ಲ ಅದನ್ನು ಪ್ರಬುದ್ಧತೆ ಅನ್ನೋದಾದರೆ ನೀವು
ನೀವು ಘೋಷಣೆ ಮಾಡಿ, ನೀವು ಭರವಸೆ ಕೊಟ್ಟು ಜನ ನಿಮ್ಮನ್ನು ಅಧಿಕಾರಕ್ಕೆ ತಂದಾದ್ಮೇಲೆ ಓಪನ್ ಮಾರ್ಕೆಟಿಂದ ಸೋರ್ಸಿಂಗ್ ಮಾಡ್ಕೋಬೋದಲ್ವಾ? ಅದನ್ನು ಬಿಟ್ಟುಬಿಟ್ಟು ವಿನಾಕಾರಣವಾಗಿ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸೋಂಥದ್ದನ್ನು ನೀವು ಪ್ರಬುದ್ಧತೆ ಅನ್ನೋದಾದರೆ ನನಗೆ ಆ ಪ್ರಬುದ್ಧತೆ ಬೇಡ ಸರ್. ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಲಾಸ್ಟಿಗೆ ಈ ರಾಜ್ಯದಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳನ್ನು ಡಿಸೈನ್ ಬಾಕ್ಸ್ ಅನ್ನೋ ಒಂದು ಕಂಪನಿ ಮುಖಾಂತರವಾಗಿ ಮಾಡಿಸಿದವರು ಡಿ ಕೆ ಶಿವಕುಮಾರ್ ಅವರು. ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದರು. ಅವರಿಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದೇ ಇರ್ತದೆ. ಸಹಜವಾಗಿ ಡಿ ಕೆ ಎಸ್ ಫೈಟರ್ ಹೊಡೆದಾಟ ಮಾಡಿದ್ದಾರೆ ಅವರು, ನಾನು ರಾಜಕೀಯ ಎದುರಾಳಿ ಇರ್ಬೋದು ಅವ್ರು ನಮಗೆ, ಆದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ನಾನೇನು ಯಾವುದೋ ಮುಖಸ್ಥಿತಿಗೆ ಅಥವಾ ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಹೇಳ್ತಲ್ಲ, ಅದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳೋಂಥದ್ದು ಒಪ್ಪುವಂಥ ಸಂಗತಿ. ಅವ್ರು ದೊಡ್ಡ ಫೈಟ್ ಮಾಡಿದ್ರೆ ಇದೆಲ್ಲ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಆ ಡಿ ಕೆ ಅವ್ರ ಬಗ್ಗೆ ನೀವು ಎಂ ಬಿ ಪಾಟೀಲ್ ಅವ್ರನ್ನ ಚೂಬಿಟ್ಟು ಇಲ್ಲ ಸಿದ್ದರಾಮಯ್ಯನವ್ರಿಗೆ 5 ವರ್ಷ ಅಂತೇಳಿ ಹೇಳಿಕೆ ಕೊಡಿಸೋಂಥದ್ದಿದೆಯಲ್ಲ, ಈಗಲಿಂದಲೇ 5 ವರ್ಷದವರೆಗೂ ಅಧಿಕಾರದಲ್ಲೇ ಇರಬೇಕು ಅನ್ನೋ ದಾಹದಿಂದ ನಿಮ್ಮ ಎದುರಾಳಿ ಅಂತೇಳಿ ಹೇಳಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಅಧ್ಯಕ್ಷರನ್ನೇ ಭಾವಿಸ್ಬಿಟ್ಟು ಅವ್ರನ್ನ ಹಣಿಲಿಕ್ಕೆ ತುಳಿಲಿಕ್ಕೆ ಪ್ರಯತ್ನ ಮಾಡೋದನ್ನ ನೀವು ಮೆಚುರಿಟಿ ಅನ್ನೋದಾದರೆ ಸರ್ ನನಗೆ ಆ ಥರ ಮೆಚುರಿಟಿ ಬೇಡ ಸರ್. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ನನಗೆ ರಾಜಕೀಯ ಭವಿಷ್ಯದ ಬಗ್ಗೆ ಆಸೆ ಇಲ್ಲ, ಪ್ರಸ್ತುತದ ಬಗ್ಗೆ ನನಗೆ ಚಿಂತೆ ಇಲ್ಲ. ನಾನು ಕೆಲಸ ಮಾಡೋಕ್ಕೆ ಬಂದಿರೋನು, ಜನ ಎಲ್ಲಿವರೆಗೂ ಆಶೀರ್ವಾದ ಮಾಡ್ತೀನಿ ಕೆಲಸ ಮಾಡ್ತೀನಿ. ನಾನು ಈಗ ಇಲ್ಲಿ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು, ರಾಜ್ಯ ದಿವಾಳಿ ಅಂತ ಸಾಕಬಾರ್ದು, ರಾಜ್ಯ ಇನ್ನೊಂದು ಶ್ರೀಲಂಕಾ ಬಾಂಗ್ಲಾದೇಶ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಶ್ನೆಯನ್ನು ಕೇಳಿದ್ದೀನಿ ಸರ್. ಅದನ್ನು ನೀವು ಮೆಚೂರ್ಡ್ ಅಂತಾರೀ ಇಮ್ಮೆಚೂರ್ಡ್ ಅಂತಾರೆ ಅದ್ರ ಪ್ರಶ್ನೆ ದಯವಿಟ್ಟು ಉತ್ತರ ಕೊಡಿ.